क्वेश्चन अर्थम A spends 5% of his income on traveling and 20% of the income or rest he spends on food and finally he donates rupees 120 and still he is left with rupees 1400 then find his income antada iga neevu on salaried person agirutta nimmatra eshto on income baratada adralli en madatri 5% anna neevu traveling malu kharchu madu okay so 5% traveling malu kharchu madidre en ulithada adu nan enanta karithini out of the remaining athwa out of the rest antha karithini ಅಲ್ಲಿ ಏನು ಉಳಿಕಲ್ಲ ಅದರಲ್ಲಿನ ಎಷ್ಟು ಪರ್ಸೆಂಟ್ ಈಗ 20% ನೀವು ಫುಡ್ ಖರ್ಚು ಮಾಡುತ್ತೆ ಹೌದಾ ಸೊ ಫೈನಲಿ ಅಷ್ಟೆಲ್ಲ ಖರ್ಚು ಆದ್ಮೇಲೆ ಬರಬೇಕಾದಾಗ ಯಾರೋ ಒಬ್ರು ಸಿಕ್ಕರು ಅಥವಾ ಅವ್ರಿಗೆ ನೀವು ಏನ್ ಮಾಡಿದ್ರಿ 120 ರುಪೀಸ್ ಅನ್ನ ಡೊನೇಟ್ ಮಾಡಿ ಆದ್ಮೇಲೆ ನಿಮ್ಮ ಹತ್ರ ಎಷ್ಟು ರೊಕ್ಕ ಉಳಿಯಾಗ್ತದೆ ಈಗ 1400 ಉಳಿಯುತ್ತೆ ರೈಟ್ ಹಂಗಿದ್ರೆ ನಿಮ್ಮದ್ರ ಇನಿಷಿಯಲ್ ಇನ್ಕಮ್ ಎಷ್ಟಿತ್ತು ಅಂತ ಓಕೆ ನಿಮ್ಮ ಇನಿಷಿಯಲ್ ಇನ್ಕಮ್ ಯಾವತ್ತು ಎಷ್ಟಿರ್ತದೆ ಯಾರು ಹೇಳಿ ಎಷ್ಟಿರ್ತದೆ 100% ರೈಟ್ ಅರ್ಥ ಆಗ್ತದೆ ಹಂಗಿದ್ರೆ ಲೆಟ್ ಅಸ್ ಸೇ ದ ಇನಿಷಿಯಲ್ ಇನ್ಕಮ್ ಇಸ್ 100% ಅಥವಾ 100 ಪಾರ್ಟ್ಸ್ ಅಂತ ತಗೋಬಹುದು ನಾವು ಹೌದಾ ಇದು ಇನ್ಕಮ್ ಆಗಿರ್ತದೆ ಇನಿಷಿಯಲ್ ಹಂಗಿದ್ರೆ ಔಟ್ ಆಫ್ 100 ಪಾರ್ಟ್ಸ್ 5% ಅನ್ನು ನೀವು ಏನು ಮಾಡ್ತೀರಿ ಟ್ರಾವೆಲಿಂಗ್ ಪರ್ಪಸ್ ಮಾಡ್ತೀರಿ ಖರ್ಚು ಮಾಡ್ತೀರಿ ಅಂದ್ರೆ ಡಿಕ್ರೀಸ್ ಆಗುತ್ತಲ್ಲ ನಿಮ್ಮ ವ್ಯಾಲೆಟ್ ಹಗರ ಆಗ್ತದೆ ಅರ್ಥ ಆಗುತ್ತೆ ಅಂತ ಹೇಳ್ತದೆ ಹಾಗೆ 5% ಅನ್ನು ಡಿಕ್ರೀಸ್ ಮಾಡಿದ್ರೆ 5% ಆಫ್ 100 ಪಾರ್ಟ್ಸ್ ಅಂದ್ರೆ ಎಷ್ಟು ಆಗ್ತದೆ 5 ಪಾರ್ಟ್ಸ್ ಅಂದ್ರೆ ನಿಮ್ಮತ್ರ ಎಷ್ಟು ಉಳಿತೀಗ 95 ಪಾರ್ಟ್ಸ್ ಉಳಿತೀಗ ಕ್ಲಿಯರ್ ಅರ್ಥ ಆಗಿದೆ ಇತ್ತಂತ ಓಕೆ ಈಗ 95 ಪಾರ್ಟ್ಸ್ ಏನು ಉಳಿದದ ಇದರ 20% ಅನ್ನು ನೀವು ಎಲ್ಲಿ ಖರ್ಚು ಮಾಡ್ತೀರಿ ಫುಡ್ ಒಳಗೆ ಖರ್ಚು ಮಾಡ್ತೀರಿ ಹಾಗಿದ್ರೆ 20% ಆಫ್ 95 ಪಾರ್ಟ್ಸ್ ಅಂದ್ರೆ ಎಷ್ಟು ಆಗುತ್ತೆ 20% ಆಫ್ 95 ಪಾರ್ಟ್ಸ್ ಅಂದ್ರೆ ಎಷ್ಟು ಆಗುತ್ತೆ 19 ಪಾರ್ಟ್ಸ್ ಆಗುತ್ತೆ ದಯವಿಟ್ಟು ನೀವು 95 ರೊಕ್ಕಕ್ಕೆ 20 ಅನ್ನು ಮೈನಸ್ ಮಾಡೋಂಗಿಲ್ಲ 20% ಆಫ್ 95 ಅಂತಂದ್ರೆ 10% ಆಫ್ 95 ಎಷ್ಟು ಆಗುತ್ತೆ 9.5 ಆಗುತ್ತೆ 20% ಎಷ್ಟು ಆಗುತ್ತೆ 19 ಅರ್ಥ ಆಗುತ್ತಾ ಸೊ 95 ರೊಕ್ಕಕ್ಕೆ ನೀವು 20% ಅನ್ನು ಸ್ಪೆಂಡ್ ಮಾಡ್ತೀರಿ ಅಂತಂದ್ರೆ 20 ಪಾರ್ಟ್ಸ್ ಅಲ್ಲದು 19 ಪಾರ್ಟ್ಸ್ ಆಗುತ್ತೆ ಹೆಂಗ 19 ಪಾರ್ಟ್ಸ್ ಬರ್ತದೆ 25% ಆಫ್ 95 ಅಂತ ಬಂದ್ರೆ 20% ಆಫ್ 95 ಅಂತ ಬಂದಾಗ ಇಟ್ ವಿಲ್ ಬಿ ಈಕ್ವಲ್ಸ್ ಟು 19 ಪಾರ್ಟ್ಸ್ ಯಾರಿಗಾದ್ರೂ ಹೆಂಗ್ ಬಂತ ಅಂತ ಗೊತ್ತಾಗಿಲ್ಲ ಅಂದ್ರೆ ನೋಡಿ ಇದರ 10% ಎಷ್ಟಾಗ್ತದೆ 9.5 ಪಾರ್ಟ್ಸ್ ಆಗುತ್ತೆ ರೈಟ್ ನನಗೇನ್ ಬೇಕು 20% ಇಂದ ಡಿಡಕ್ಟ್ ಮಾಡ್ಬೇಕು ಈಗ ಸೊ 20% ಅಂತ ಬಂದಾಗ ಇದರ ಡಬಲ್ ಇಲ್ಲಿರ್ತದೆ ಅಂದ್ರೆ ಇದರ ಡಬಲ್ ಇಲ್ಲಿ ಏನಾಗ್ತದೆ 19 ಪಾರ್ಟ್ಸ್ ಹಂಗಿದ್ರೆ ಔಟ್ ಆಫ್ 95 ಪಾರ್ಟ್ಸ್ ಹಿ ಇಸ್ ಸ್ಪೆಂಡಿಂಗ್ 19 ಪಾರ್ಟ್ಸ್ ಅಂತ ಮೀನಿಂಗ್ ಅದು ಹಾಗೆ 95 ಅಲ್ಲಿ 19 ಪಾರ್ಟ್ಸ್ ಮೈನಸ್ ಆದ್ರೆ ಉಳಿಯೋದು ಎಷ್ಟು ಉಳಿತದೆ 76 ಪಾರ್ಟ್ಸ್ ಉಳಿತದೆ ರೈಟ್ ಹಂಗಿದಾಗ ಹಿ ಇಸ್ ಲೆಫ್ಟ್ ವಿತ್ 76 ಪಾರ್ಟ್ಸ್ ರೈಟ್ ಇಲ್ಲಿ ತನಕ ಅರ್ಥ ಆಗಿದೆ ಏನ ಡೌಟ್ ಅದ ಹೌದಾ ಇನ್ನು 120 ರೂಪಾಯಿ ಡೊನೇಟ್ ಮಾಡಿಲ್ಲ ಅವನು ನೆನಪದ 120 ರೂಪಾಯಿ ಫೈನಲಿ ಡೊನೇಟ್ ಮಾಡ್ತಾನ ಈಗ ನನಗೆ ಹೇಳ್ರಿ ಅವ 120 ರೂಪಾಯಿ ಡೊನೇಟ್ ಮಾಡಿಲ್ಲ ಅಂತಂದ್ರೆ ಅವನ ಹತ್ರ ಎಷ್ಟು ರೊಕ್ಕ ಉಳಿಬೇಕಾಗಿತ್ತು ಡೊನೇಟ್ ಮಾಡಿ ಆದ್ಮೇಲೆ ಎಷ್ಟು ರೊಕ್ಕ ಉಳಿದ 1400 ಡೊನೇಟ್ ಮಾಡದೇ ಇದ್ರೆ 1520 ಆ 120 ರೂಪಾಯಿ ಅವನ ಹತ್ರ ಉಳಿತಿತ್ತಲ್ಲ ಹಂಗಿದ್ರೆ ಇಲ್ಲಿ ಡೊನೇಟ್ ಮಾಡಿ ನಮ್ಮ ಅಜ್ಜ ಇಲ್ಲಿ ಹೋದಿಲ್ರಿ ಹಂಗಿದ್ದಾಗ ಈ 76 ಪಾರ್ಟ್ಸ್ ಏನದಲ್ಲ ಅದೇ ಅದಕ್ಕೆ ಈಕ್ವಲ್ ಸೊ ವಾಟ್ ಐ ಕ್ಯಾನ್ ಸೇ ಇಸ್ 76 ಪಾರ್ಟ್ಸ್ ಇಸ್ ಈಕ್ವಲ್ಸ್ ಟು 1520 ಅರ್ಥ ಆಗಿದೆ ಎಲ್ರಿಗೂ ಕ್ಲಿಯರ್ ಓಕೆ ಇಲ್ಲಿ ನೋಡ್ರಿ ಡೊನೇಷನ್ ಮಾಡಿದ್ ನಾವು ಏನು ಮಾತಾಡ್ತಾ ಇಲ್ಲ ಅಂತಂದಾಗ ಇದರಂತ ಈ 76 ಪಾರ್ಟ್ಸ್ ಏನದಲ್ಲ ಇದು ಬಿಫೋರ್ ಡೊನೇಷನ್ ಅಂದ್ರೆ ಡೊನೇಷನ್ ಮಾಡ್ಕೊಂಡು ಆದ್ಮೇಲೆ ಅವನ ಹತ್ರ 1,400 ಉಳಿತದ ಅಂದ್ರೆ ಡೊನೇಷನ್ ಮಾಡೋಕ್ಕಿಂತ ಮುಂಚೆ ಎಷ್ಟಿತ್ತು ಅಂತ ಕೇಳಿದ್ರೆ 1,525 ಹಂಗಿದ್ರೆ ಈ 1,520 ಎದಕ್ಕೆ ಈಕ್ವಲ್ ಇರ್ತದ ಅಂತಂದ್ರೆ 76 ಪಾರ್ಟ್ಸ್ ಈಕ್ವಲ್ ಇರ್ತದೆ ಸೊ 76 ಒಂದೇ 76 ಎರಡೇ ಇದು ಎಕ್ಸ್ಟ್ರಾ ಜೀರೋ ಅಂತಂದಾಗ ಒನ್ ಪಾರ್ಟ್ ಗಿಲ್ಟಿ ಈಕ್ವಲ್ಸ್ ಏನಾಗ್ತದೆ 20 ರುಪೀಸ್ ಅಂತ ಸೊ ಒನ್ ಪಾರ್ಟ್ ಈಕ್ವಲ್ಸ್ ಟು 20 ರುಪೀಸ್ ಅಂತಂದ್ರೆ ಫೈಂಡ್ ಹಿಸ್ ಇನಿಷಿಯಲ್ ಇನ್ಕಮ್ ಅಂತ ಬಂದಾಗ ಇನಿಷಿಯಲ್ ಇನ್ಕಮ್ ಎಷ್ಟು 100 ಪಾರ್ಟ್ಸ್ ಸೊ 1 ಪಾರ್ಟ್ ಇಸ್ 20 ಆದ್ರೆ 100 ಪಾರ್ಟ್ಸ್ ಇಸ್ ಈಕ್ವಲ್ ಟು 100 ಇಂಟು 20 ವಿಚ್ ಇಸ್ ಈಕ್ವಲ್ ಟು 2000 ಸೊ ಹಿಸ್ ಇನಿಷಿಯಲ್ ಇನ್ಕಮ್ ವಾಸ್ ಈಕ್ವಲ್ ಟು ಎಷ್ಟು ಆಗ್ತದೆ ಈಗ 2000 ನೋಡಿ ವಿಚಾರ ಮಾಡಿ ಅವ್ನು ಇರೋ ಇನ್ಕಮ್ ಆಡ್ ಕರ್ತಾನೆ ಬಟ್ ಅದ್ರೊಳಗೆ 120 ರೂಪಾಯಿ ಡೊನೇಟ್ ಮಾಡತಾನ ಅಂದ್ರೆ ಇವನಿಂದ ಕಲಿಯೋದು ಬಹಳ ಅದಾವ